ಪ್ರತಿ ವರ್ಷ 30ನೇ ತಾರೀಕು ಜುಲೈ ನಾವು ಈ ಚಿಕ್ಕಬಳ್ಳಾಪುರಕ್ಕೆ ಅಭಿವೃದ್ಧಿಗಾಗಿನೇ ಅವರ ಜೀವನವನ್ನು ಸಮರ್ಪಣೆ ಮಾಡಿದಂತಹ ಮತ್ತು ಚಿಕ್ಕಬಳ್ಳಾಪುರದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದಂತಹ ಸಿವಿ ವೆಂಕಟರಾಯಪ್ಪನವರ ಹುಟ್ಟುಹಬ್ಬವನ್ನು ಕೆವಿ ಮತ್ತು ಪಂಚಗಿರಿ ದತ್ತಿಗಳು ಅವರು ಸ್ಥಾಪಿಸಿದಂತಹ ದತ್ತಿಗಳಲ್ಲಿ ದತ್ತಿ ದಿನಾಚರಣೆಯಾಗಿ 1997ನೇ ಇಸ್ವಿಯಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ. ಸರ್, ಸಿವಿ ವೆಂಕಟರಾಯಪ್ಪನವರು ಯಾವತ್ತೇ ಒಂದು ಜಾತಿಗಾಗಲಿ ಒಂದು ಜಾಗಕ್ಕಾಗಲಿ ಅಥವಾ ಒಂದು ಊರಿಗಾಗಲಿ ಸೀಮಿತವಾದವರಲ್ಲ. ಅವರ ಸೇವೆ ಅನನ್ಯವಾದ್ದು ಮತ್ತು ಸಹಸ್ರಾರು ಮಂದಿಗೆ ಅವರ ಸೇವೆ ಸಿಕ್ಕಿದೆ. ಹಾಗಾಗಿ ಪ್ರತಿ ವರ್ಷ ಇವತ್ತೇ ಅಲ್ಲ ಪ್ರತಿ ವರ್ಷ ಅವರ ಸಮಾಧಿಯ ಬಳಿ ಚಿಕ್ಕಬಳ್ಳಾಪುರದಲ್ಲಿ ಇರತಕ್ಕಂತಹ ಅವರ ಅಭಿಮಾನಿಗಳು ಅವರ ಅನುಯಾಯಿಗಳು ಎಲ್ಲರೂ ಬಂದು ಒಂದು ಪುಷ್ಪ ನಮನವನ್ನು ಅವರಿಗೆ ಸಲ್ಲಿಸುತ್ತಾರೆ. ಆ ಬಂದಂತಹ ಪ್ರತಿಯೊಬ್ಬರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಒಂದು ಮಾತನ್ನು ಹೇಳ್ತಾ ಇದ್ರು, ಯಾರಿಗಾದರೂ ಕೆಲಸ ಕೊಡಬೇಕಾದ್ರೆ ಎರಡು ಕ್ಷಣನೂ ಯೋಚನೆ ಮಾಡಬೇಡ, ಅವಕಾಶ ಇದ್ರೆ ಕೆಲಸ ಕೊಟ್ಟುಬಿಡು. ಆದರೆ ಅವರ ಕೆಲಸ ಕೀಳುವಾಗ ಅಂದರೆ ಹೊಟ್ಟೆ ಮೇಲೆ ಹೊಡೆಯುವಾಗ 10 ಬಾರಿ ಆಲೋಚನೆ ಮಾಡು ಅನ್ನೋದು. ನೋಡಿ, ಒಬ್ಬರಿಗೆ ಸಹಾಯ ಮಾಡುವಾಗ ನಾವು ಯಾವುದೇ ಮೀನಾಮೇಷ ಎಣಿಸದೆ ನಾವು ಅವರಿಗೆ ಸಹಾಯ ಮಾಡಿಬಿಡಬೇಕು. ಆದರೆ ತೊಂದರೆ ಮಾಡುವಾಗ ತೊಂದರೆ ಮಾಡುವ ಆಲೋಚನೆನ 10 ಬಾರಿ ಮಾಡಬೇಕು ಅಂತ ಅವ್ರು ಹೇಳಂತ ಒಂದು ವಿಚಾರ ನಿಜವಾಗ್ಲೂ ಸಹ ನನ್ನ ಜೀವನ ಪರ್ಯಂತ ಅದನ್ನು ನಾನು ಚಾಚು ತಪ್ಪದೆ ನಡೆಸ್ಕೊಳ್ತಾ ಬಂದಿದ್ದೀನಿ ಅನ್ನೋದನ್ನು ಹೇಳಲಿಕ್ಕೆ ಹರ್ಷಿಸ್ತೇನೆ ಸರ್. ಈ ವರ್ಷವೂ ಸಹ ಕೋವಿಡ್ನ ಕರಿಛಾಯೆ ನಮ್ಮ ಮೇಲೆ ಇರತಕ್ಕಂಥ ಸಂದರ್ಭದಲ್ಲಿ ಕೇವಲ ಕೆಲವು ಸೇವಾ ಕಾರ್ಯಗಳನ್ನು ಮಾತ್ರ ಮಾಡಬೇಕು ಅಂತ ಹೇಳಿ ಇವತ್ತು ಖಾಸಗಿ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ನಮ್ಮ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಜನ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಇದ್ದಾರೋ ಅವರಿಗೆಲ್ಲರಿಗೂ ಒಂದು ಆಹಾರ ಧಾನ್ಯದ ಕಿಟ್ಟು ಮತ್ತು ಕೋವಿಡ್ನಿಂದ ಮೃತಪಟ್ಟಿರತಕ್ಕಂತಹ ಎಲ್ಲ ಕುಟುಂಬಗಳಿಗೆ ಒಂದು ಆಹಾರ ಧಾನ್ಯದ ಕಿಟ್ಟು ಮತ್ತು ಇದು ಎಲ್ಲದಕ್ಕಿಂತಲೂ ಮುಖ್ಯವಾಗಿ 1000 ಗಿಡಗಳನ್ನು ನೆಡ್ತಕ್ಕಂತಹ ಕೆಲಸವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀಬೇಕು ಅಂತಂದರೆ ನಮ್ಮ ದತ್ತಿಯ ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರು ಅತಿ ಮುಖ್ಯವಾಗಿ, ಯಾಕೆಂದರೆ ನಾವು ಹೇಳಿದ ಆದೇಶಗಳನ್ನು ಕಾರ್ಯಗತ ಆಗಬೇಕು ಅಂತಂದರೆ ಸಿಬ್ಬಂದಿ ವರ್ಗದವರು ಅದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಸಹ ವಂದಿಸ್ತೀನಿ ನಾನು.